ಭರವಸೆಗಳು, ಕನಸುಗಳು, ಆಕಾಂಕ್ಷೆಗಳು, ಉತ್ತಮ ಜೀವನ, ಉತ್ತಮ ಜೀವನೋಪಾಯದ ಅವಕಾಶಕ್ಕಾಗಿ ನಾವು ಹಣಕಾಸಿನ ಬಗ್ಗೆ ಯೋಚಿಸಬೇಕಾದ್ರೆ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತು ಬಂಡವಾಳ ಲಾಭಗಳ ಬಗ್ಗೆ ಯೋಚಿಸ್ತೀವಿ. ನಾವು ದೊಡ್ಡ ಬ್ಯಾಂಕ್ಗಳು ಮತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಯೋಚನೆ ಮಾಡ್ತೀವಿ. ಆದ್ರೆ ಸೇರ್ಪಡೆ, ಆರ್ಥಿಕ ಸೇರ್ಪಡೆಯ ಬಗ್ಗೆ ಯೋಚಿಸುವವರು ಬಹಳ ಕಡಿಮೆ. ಪೂರ್ವ ಭಾರತದಲ್ಲಿ ಒಬ್ಬ ವ್ಯಕ್ತಿ ವಿಭಿನ್ನವಾಗಿ ಯೋಚಿಸೋದಕ್ಕೆ ಮತ್ತೆ ಹಣಕಾಸು ಒಂದು ಸಾಧನವಾಗಿ ಬಳಸೋದಕ್ಕೆ ಲಕ್ಷಾಂತರ ಜನರನ್ನ ಸಬಲೀಕರಣಗೊಳಿಸಲು ನಿರ್ಧಾರ ಮಾಡ್ತಾರೆ. ಇದು ಅವರು ನಡೆದು ಬಂದ ಹಾದಿ. ಚಂದ್ರಶೇಖರ್ ಘೋಷ್ ಭಾರತದಲ್ಲಿ ಇಂದು ಆರ್ಥಿಕ ಹರಿಕಾರ ಎಂದೇ ಖ್ಯಾತಿ ಗಳಿಸಿದ್ದಾರೆ. ಅವರು ತಮ್ಮ ತಂಡದೊಂದಿಗೆ ಮೊದಲ ಭಾರತದ ಅತಿ ದೊಡ್ಡ ಕಿರುಬಂಡವಾಳ ಸಂಸ್ಥೆಯನ್ನ ನಿರ್ಮಾಣ ಮಾಡಿದರು. ಇದು ಭಾರತದಲ್ಲಿ ಸಾರ್ವತ್ರಿಕ ಬ್ಯಾಂಕಿಂಗ್ ಪರವಾನಗಿಯನ್ನು ಪಡೆದ ಮೊದಲ ಕಿರುಬಂಡವಾಳ ಸಂಸ್ಥೆಯಾಗಿದೆ. ಇಂದು ಬಂಧನ್ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವ ಘೋಷ್ ಅವರ ಪಾಲಿಗೆ ಅಸಂಖ್ಯಾತ ಪ್ರಶಸ್ತಿಗಳು, ಸ್ಥಾನಗಳು ಮತ್ತು ಗೌರವಗಳು ಬಂದಿರಬಹುದು. ಆದರೆ ಅವರು ಇಲ್ಲಿಯವರೆಗೆ ನಡೆದುಕೊಂಡು ಬಂದ ಹಾದಿ ಸುಲಭದ್ದಾಗಿರಲಿಲ್ಲ. ನನ್ನ ಬಾಲ್ಯವು ಭಾರತದ ಅತ್ಯಂತ ಚಿಕ್ಕ ರಾಜ್ಯಗಳಲ್ಲಿ ಒಂದಾದ ತ್ರಿಪುರಾದಲ್ಲಿ ಪ್ರಾರಂಭ ಆಯಿತು. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಅಲ್ಲೇ. ನಂತರ ನಾನು ಅಸ್ಸಾಂನಲ್ಲಿ ನೆಲೆಸಿರೋ ನನ್ನ ಚಿಕ್ಕಪ್ಪನ ಬಳಿಗೋದೆ. ಅಲ್ಲಿ ಸ್ವಲ್ಪ ದಿನಗಳನ್ನು ಕಳೆದ್ಮೇಲೆ ಇನ್ನೊಬ್ಬ ಚಿಕ್ಕಪ್ಪ ನನ್ನ ಅಸ್ಸಾಂನಿಂದ ಸಿಲಿಗುರಿಗೆ ಕರ್ಕೊಂಡು ಹೋದರು. ನಾವಲ್ಲಿ ಒಂದು ಹಸುವನ್ನು ತಗೊಂಡ್ವಿ. ನಾನು ಅದರ ಹಾಲನ್ನು ಮನೆ ಮನೆಗೆ ಮಾರಾಟ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನಾನು ಬಾಗ್ಡೋರಾದಲ್ಲಿ ಒಂದು ಸಣ್ಣ ರೆಸ್ಟೋರೆಂಟನ್ನು ಖರೀದಿ ಮಾಡಿದೆ. ಘೋಷ್ರವರ ಬಾಲ್ಯ ಅವರ ಕುಟುಂಬದ ಸಿಹಿ ತಿಂಡಿ ಅಂಗಡಿಯಲ್ಲಿ ಅವರ ತಂದೆಗೆ ಸಹಾಯ ಮಾಡ್ತಾ ಚಮತ್ಕಾರದಂತೆ ಕಳೆದು ಹೋಯಿತು. ನಾನು ಡಿಗ್ರಿಯನ್ನು ಮುಗಿಸಿದೆ. ನಂತರ ಢಾಕಾ ಯೂನಿವರ್ಸಿಟಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ವಿಷಯದಲ್ಲಿ ಮಾಸ್ಟರ್ಸ್ನ ಪಡೆದೆ. ನನ್ನ ತಂದೆ ತೀರ್ಹೋದ ನಂತರ ದೊಡ್ಡ ಮಗನಾದ ನಾನು ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗಿತ್ತು. ಸೊ ನಾನು ಕೆಲಸ ಹುಡುಕೊಂಡೋದಾಗ ಕೊನೆಗೆ ನನಗೆ ಬ್ರ್ಯಾಕಲ್ಲಿ ಕೆಲಸ ಸಿಕ್ತು. ಈಗ ಅದು ಬಾಂಗ್ಲಾದೇಶದಲ್ಲಿ ದೊಡ್ಡ NGO ಆಗಿ ಬೆಳೆದಿದೆ. ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಪದವಿ ಪಡೆದುಕೊಂಡ ನಂತರ ಘೋಷ್ ರವರಿಗೆ BRAC ಎಂದೇ ಹೆಸರಾಗಿರುವ ಬಾಂಗ್ಲಾದೇಶ್ ರೂರಲ್ ಅಡ್ವಾನ್ಸ್ಮೆಂಟ್ ಕಮಿಟಿಯಲ್ಲಿ ಕೆಲಸ ದೊರಕಿತು. ಇಲ್ಲಿ ಅವರು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತಮ್ಮ ಮೊದಲ ಅನುಭವವನ್ನ ಪಡೆದುಕೊಂಡರು. ಬಾಂಗ್ಲಾದೇಶದಲ್ಲಿ ಉದ್ಯೋಗವನ್ನ ತೊರೆದ ನಂತರ ಘೋಷ್ ಕೋಲ್ಕತ್ತಾಕ್ ತೆರಳಿದರು. ಹಿಂದುಳಿದವರು ಎದುರಿಸುತ್ತಿರುವ ಸವಾಲುಗಳನ್ನು ಹತ್ತಿರದಿಂದ ಹಲವಾರು ವರ್ಷಗಳವರೆಗೆ ಗಮನಿಸಿದ ನಂತರ ಘೋಷ್ ಜನಸಾಮಾನ್ಯರನ್ನು ಬಡತನದಿಂದ ಮೇಲೆತ್ತುವ ಮಾರ್ಗವನ್ನ ಕಂಡುಕೊಳ್ಳಲು ಮತ್ತು ತಾವು ಕೂಡ ಆರ್ಥಿಕವಾಗಿ ಸಬಲರಾಗಲು ಆಸಕ್ತಿ ಹೊಂದಿದ್ದರು. ಈ ಸಮಯದಲ್ಲಿ ಕೋಲ್ಕತ್ತಾದ ಶೋಭಾ ಬಜಾರ್ನ ಸ್ಥಳೀಯ ಮಾರುಕಟ್ಟೆಯಲ್ಲಿ ನಡೆದ ಘಟನೆ ಅವರ ಮನಸ್ಸಿನಲ್ಲಿ ಒಂದು ಕಲ್ಪನೆಯ ಬೀಜವನ್ನ ನೆಟ್ಟಿತು. ಅದು ನಂತರ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿ ಮೊಳಕೆಯೊಡೆಯಿತು. ಪ್ರತಿದಿನ ಬೆಳಗ್ಗೆ ಒಬ್ಬ ಲೇವಾದೇವಿಗಾರನು ಬರುವುದನ್ನ ಮತ್ತೆ ತರಕಾರಿ ಮಾರಾಟಗಾರರಿಗೆ ತಲಾ 500 ರೂಪಾಯಿಗಳನ್ನು ಸಾಲವಾಗಿ ನೀಡೋದನ್ನ ಘೋಷ್ ಗಮನಿಸಿದ್ರು. ಅವರು ಸಂಜೆಯೊಳಗಡೆ ಈ ಹಣದ ಜೊತೆಗೆ 5 ರೂಪಾಯಿಗಳನ್ನ ಬಡ್ಡಿಯಾಗಿ ಪಾವತಿ ಮಾಡ್ತಾರೆ. ನನಗೆ ಆಶ್ಚರ್ಯ ಆಯ್ತು. ನಾನಲ್ಲಿ ಒಬ್ಬರನ್ನು ಕೇಳಿದೆ, ಸೊ ನೀವು ಯಾಕೆ 700% ಅಷ್ಟು ಬಡ್ಡಿ ಕಟ್ತೀರಾ? ಅದಕ್ಕೆ ಅವ್ರು ಹೇಳಿದ್ರು, ಯಾರು ಸರ್ 700% ಅಂತ ಹೇಳಿದ್ದು? ಬೆಳಿಗ್ಗೆ ಅವರಿಗೆ ವ್ಯಾಪಾರ ಮಾಡೋದಕ್ಕೆ 500 ರೂಪಾಯಿ ಕೊಟ್ಟಿರ್ತೀನಿ, ಸಂಜೆ ಬಂದು 5 ರೂಪಾಯಿ ಬಡ್ಡಿ ಜೊತೆಗೆ ಇಸ್ಕೊಳ್ತೀನಿ. 700% ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಹತ್ರ ಏನಾದರೂ ಪ್ಲಾನ್ ಇದೆಯಾ? ನೀವು ಕೊಡ್ತೀರಾ? ಇಲ್ಲ, ಬ್ಯಾಂಕ್ನವ್ರು ಕೊಡ್ತಾರಾ? ನಮ್ಮ ದೇಶದಲ್ಲಿ ಯಾವ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನವರು ನಮ್ಮ ಮನೆಗೆ ಬಂದು ದುಡ್ಡು ಕೊಟ್ಟು ಮತ್ತೆ ನಮ್ಮ ಮನೆಗೆ ಬಂದು ಇಸ್ಕೊಂಡು ಹೋಗ್ತಾರಾ ಹೇಳಿ? ಸಿಗ್ನೇಚರ್ ಮಾಡಂಗಿಲ್ಲ, ಮತ್ತೆ ಯಾವುದೇ ಗ್ಯಾರಂಟಿ ಇಲ್ಲ. ನನಗೆ ಓಡಾಡೋ ಖರ್ಚು ಉಳಿಯುತ್ತೆ, ನನ್ನ ಟೈಮ್ ಕೂಡ ಉಳಿಯುತ್ತೆ. 5 ರೂಪಾಯಿ ಕೊಡೋಕೆ ನನಗೇನು ಬೇಜಾರಿಲ್ಲ ಬಿಡಿ, 2 ಟೀ ಕಪ್ಗೆ ಸಮ ಇದು. ಸ್ಕೀಮ್ ಚೆನ್ನಾಗಿದೆಯಲ್ಲ, ನಾನ್ಯಾಕೆ ಮಾಡಬಾರ್ದು? ನಾನು ಬ್ಯಾಂಕಿಂದ ಲೋನ್ ತಗೊಂಡು ಈ ವ್ಯಕ್ತಿಗೆ ಯಾಕೆ ಸಾಲವಾಗಿ ಕೊಡಬಾರ್ದು? ಇವರಿಗೆ 30% ಬಡ್ಡಿಗೆ ಯಾಕೆ ಕೊಡಬಾರ್ದು?
ಅವರು ಖಂಡಿತವಾಗಿ ಒಪ್ಪಿಕೊಳ್ತಾರೆ ಮತ್ತೆ ಅವರಿಗೆ ಒಳ್ಳೆ ಲಾಭನೂ ಆಗುತ್ತೆ ಮತ್ತೆ ಅವರು 700% ಅಷ್ಟು ಲಾಭ ಮಾಡಬಹುದು ಇದರಿಂದ ಅವರಿಗೆ ಬಿಸಿನೆಸ್ ಕೂಡ ಇಂಪ್ರೂವ್ ಆಗುತ್ತೆ ನಾನು ಕೊನೆಗೊಂದು ಡಿಸೈಡ್ ಮಾಡಿದೆ ಈ ಜನರಿಗೋಸ್ಕರ ನಾನು ಕೆಲಸ ಮಾಡಬೇಕಂತ ಇಲ್ಲಿಂದ ನಾನು ನನ್ನ ಮೊದಲ ಜರ್ನಿ ಶುರು ಮಾಡಿದೆ 2001 ರಲ್ಲಿ ಕೇವಲ 36% ಭಾರತೀಯ ಕುಟುಂಬಗಳು ಬ್ಯಾಂಕಿಂಗ್ ಸೇವೆಗಳ ಬಗ್ಗೆ ಅರಿವು ಹೊಂದಿದ್ವು ಲಕ್ಷಾಂತರ ಸಣ್ಣ ವ್ಯಾಪಾರಿಗಳು ತಮ್ಮ ದೈನಂದಿನ ಹಣಕಾಸಿನ ಅಗತ್ಯಗಳನ್ನು ನೋಡಿಕೊಳ್ಳಲು ಖಾಸಗಿ ಲೇವಾದೇವಿದಾರರನ್ನು ಅವಲಂಬಿಸಿದ್ರು ಅತಿಯಾದ ಬಡ್ಡಿ ದರಗಳನ್ನು ಪಾವತಿಸುತ್ತಿದ್ರು ಮೈಕ್ರೋ ಫೈನಾನ್ಸಿಂಗ್ ಈ ಸಮಯದ ಅಗತ್ಯವಾಗಿತ್ತು ನಾನು ಎನ್ಜಿಓ ನಲ್ಲಿ ಕೆಲಸ ಮಾಡುತ್ತಿರುವಾಗ ಮಿಸ್ಟರ್ ಘೋಷ್ ಅವರನ್ನು ಭೇಟಿಯಾಗಿದ್ದು ಅವರು ಅಲ್ಲಿ ಸಿಇಓ ಆಗಿದ್ರು ಅವರು ಕೆಲಸ ಮಾಡುತ್ತಿದ್ದ ರೀತಿ ಹಾಗೂ ಅವರು ಮಾಡುತ್ತಿದ್ದ ಯೋಜನೆಯ ಪರಿ ನನ್ನನ್ನು ಆಕರ್ಷಿಸಿತು ನಾನು ವೆಸ್ಟ್ ಬೆಂಗಾಲ್ನ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡಿದೆ ಅಲ್ಲಿನ ಡಿಮಾಂಡ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಹಾಗೂ ಅಲ್ಲಿನ ಕೆಳಮಟ್ಟದ ಕೆಲಸಗಾರರ ಬಗ್ಗೆ ಚರ್ಚೆ ಮಾಡಿದ್ವಿ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದ ರೀತಿ ಬಹಳ ವಿಶಿಷ್ಟವಾಗಿತ್ತು ದೂರದ ಪ್ರದೇಶದಲ್ಲಿ ಹಾಗೂ ಹಿಂದುಳಿದವರ ಸೇವೆಯ ಬಗ್ಗೆ ಅವರು ಗಮನ ಕೊಡ್ತಾ ಇದ್ರು ಆಗ ನಮ್ಮ ಕೆಲಸ ಶುರುವಾಯಿತು ನಿಧಾನವಾಗಿ ಸ್ಥಿರವಾಗಿ ನಡ್ಕೊಂಡು ಬೆಳೆದು ಬಂದ್ವಿ ನಂತರ ನಾವು ಪಶ್ಚಿಮ ಬಂಗಾಳದಲ್ಲಿ ಅತ್ಯಧಿಕ ಬೆಳವಣಿಗೆ ಕಂಡ ಮತ್ತು ಅತ್ಯಧಿಕ ಗ್ರಾಹಕರ ಸಂಖ್ಯೆಯನ್ನು ಹೊಂದಿರುವ ಸಂಸ್ಥೆಯಾಗಿ ಬೆಳೆದ್ವಿ ನಂತರ ನಮ್ಮ ಮುಂದಿನ ಹೆಜ್ಜೆ ಅಸ್ಸಾಂ ತ್ರಿಪುರ ಮತ್ತು ಬಿಹಾರದಲ್ಲಿ ಇಟ್ವಿ ಹಾಗೆ ತುಂಬಾ ಸಮಯದ ಪರಿಶ್ರಮದಿಂದ ಭಾರತದ ಅತಿ ದೊಡ್ಡ ಮೈಕ್ರೋ ಫೈನಾನ್ಸ್ ಸಂಸ್ಥೆಯಾಗಿ ನಮ್ಮ ಸಂಸ್ಥೆ ಬೆಳೆಯಿತು ಮೈಕ್ರೋ ಫೈನಾನ್ಸ್ ಅಂದ್ರೆ ಕಡಿಮೆ ಆದಾಯದ ವ್ಯಕ್ತಿಗಳು ಅಥವಾ ಕುಟುಂಬಗಳಿಗೆ ಚಿಕ್ಕ ಮೊತ್ತದ ಸಾಲವನ್ನು ನೀಡೋದು ಮತ್ತು ಇತರ ಮೂಲಭೂತ ಹಣಕಾಸು ಸೇವೆಗಳನ್ನು ಒದಗಿಸುವ ಕೆಲಸ ಮಾಡುತ್ತೆ ಇದು ಬಡತನದಿಂದ ಹೊರಬರೋದಕ್ಕೆ ಜನರನ್ನ ಶಕ್ತಗೊಳಿಸುತ್ತೆ ಜೊತೆಗೆ ಅವರ ಆದಾಯ ಮತ್ತು ಒಟ್ಟಾರೆ ಜೀವನ ಮಟ್ಟವನ್ನ ಸುಧಾರಿಸುತ್ತೆ ಭಾರತದಲ್ಲಿ ಮೈಕ್ರೋಫೈನಾನ್ಸ್ಗೆ ದೊಡ್ಡ ಅವಕಾಶವಿದೆ ಅಂತ ಘೋಷ್ಗೆ ತಿಳಿದಿತ್ತು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಅವರು ಕಾಯ್ತಿದ್ರು ತಿಂಗಳುಗಳ ಚಿಂತನೆಯ ನಂತರ ಅವರ ನಂಬಿಕೆಯನ್ನ ಮುಂದುವರೆಸಲು ತಮ್ಮ ಕೆಲಸವನ್ನ ತ್ಯಜಿಸಲು ನಿರ್ಧಾರ ಮಾಡ್ತಾರೆ ನಾನು ನನ್ನ ಜಾಬ್ ಬಿಟ್ಟ ತಕ್ಷಣ ನನ್ನ ಹೆಂಡತಿ ಅಳ್ತಾ ಇದ್ಲು ಪರ್ಮನೆಂಟ್ ಕೆಲಸ ನೀವು ಬಿಟ್ಟು ಬಂದಿದ್ದೀರಾ ಮುಂದೆ ನಮ್ಮ ಭವಿಷ್ಯ ಏನು ನಮ್ಮ ಮಕ್ಕಳ ಭವಿಷ್ಯ ಏನು ಯೋಚನೆ ಮಾಡಿದ್ದೀರಾ ಅಂತ ಹೇಳಿದ್ಲು ಹೀಗಾದ್ರೆ ನಮ್ಮ ಮಕ್ಕಳನ್ನ ಹೇಗ್ ಸಾಕೋದು ಅವರು ಉದ್ಯೋಗ ಬಿಟ್ಟು ಯಾವಾಗ ಎನ್ಜಿಒ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರೋ ಆಗ ನಾನು ಎಲ್ಲ ಗೃಹಿಣಿಯರ ತರನೇ ಯೋಚನೆ ಮಾಡಿದೆ ಇನ್ಮುಂದೆ ಕೆಲಸ ಬಿಟ್ಟು ಜೀವನ ಹೇಗ್ ನಡೆಸೋದಪ್ಪ ಅಂತ ಯೋಚನೆ ಮಾಡಿದೆ ನನಗಿದು ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಯ್ತು ಸ್ವಂತವಾಗಿ ಪ್ರಾರಂಭಿಸಲು ಘೋಷ್ಗೆ ಹಣಕಾಸಿನ ಅಗತ್ಯವಿತ್ತು ಆದರೆ ಯಾವುದೇ ಬ್ಯಾಂಕ್ಗಳು ಅವರಿಗೆ ಸಾಲ ನೀಡಲು ಸಿದ್ಧವಿರಲಿಲ್ಲ ನಾನು ಸ್ಟಾರ್ಟ್ ಮಾಡಿದಾಗ ನಮಗೆ ಹಣ ಕೊಡೋರು ಯಾರು ಎನ್ಜಿಒಗೆ ಅಷ್ಟು ಸುಲಭವಾಗಿ ಹಣ ಸಿಗೋದಿಲ್ಲ ಬ್ಯಾಂಕಿಗೆ ಹೋಗೋಣ ಅಂತ ನಾನು ನಿರ್ಧಾರ ಮಾಡಿದೆ ಬ್ಯಾಂಕ್ ಅವರು ಹೇಳಿದ್ರು ಯಾರಪ್ಪ ನೀನಂತ ನಿಮ್ಮ ಬ್ಯಾಕ್ಗ್ರೌಂಡ್ ಏನು ನಿಮ್ಮ ಹಿಂದೆ ಯಾರ್ಯಾರಿದ್ದಾರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ನಾವಷ್ಟೊಂದು ಫೇಮಸ್ ಆಗಿರಲಿಲ್ಲ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ತೋರಿಸಿ 3 ವರ್ಷ ಕಂಪ್ಲೀಟ್ ಆಯ್ತಾ ಇಲ್ಲ ಪ್ರಾಫಿಟ್ ಮಾಡಿದ್ದೀರಾ ಇಲ್ಲ ಸೋ ನೀವು ಬಡವರಿಗೆ ಹಣನ ಸಾಲವಾಗಿ ಕೊಡಬೇಕಂತಿದ್ದೀರಾ ಹೌದು ನೀವೇನಾದರೂ ಅವರಿಗೆ ಹಣ ಕೊಟ್ಟರೆ ಖಂಡಿತವಾಗಲೂ ಅವ್ರು ರಿಟರ್ನ್ ಮಾಡಲ್ಲ ಘೋಷ್ ರವರಿಗೆ ತಮ್ಮನ್ನು ಅವರ ಹೆಂಡತಿ ನೀಲಿಮಾ ಮತ್ತು ಆ ಸಮಯದಲ್ಲಿ ಅಂಬೆಗಾಲಿಡುತ್ತಿದ್ದ ಅವರ ಮಗ ಅಂಶುಮಾನ್ನನ್ನ ಸಂಭಾಲಿಸಲು ಹಣದ ಅಗತ್ಯವಿತ್ತು ಅವರ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಘೋಷ್ ಕೋಲ್ಕತ್ತಾ ಹಾಗೂ ಸುತ್ತಮುತ್ತಲಿನ ಎನ್ಜಿಒಗಳಿಗೆ ತರಬೇತಿ ಕಾರ್ಯಾಗಾರಗಳನ್ನು ನಡೆಸುತ್ತಿದ್ರು ನಿಮ್ಗೆ ನಮ್ ಕತೆ ಹೇಳ್ತೀನಿ ಕೇಳಿ ಸರ್ ಅವರು ಒಂದ್ ದಿನಕ್ಕೆ 200 ರೂಪಾಯಿ ಸಂಪಾದನೆ ಮಾಡಿಕೊಂಡು ಸಂಜೆ ಮನೆಗೆ ಬರ್ತಾ ಇದ್ರು ಆ ದುಡ್ಡಿನಿಂದ ಬರೀ ಅಕ್ಕಿ ಮತ್ತೆ ಆಲೂಗಡ್ಡೆ ಮಾತ್ರ ತಗೊಳಕ್ ಸಾಧ್ಯ ಆಗ್ತಾ ಇತ್ತು ಅದಷ್ಟೇ ನಮ್ಮ ಊಟ ಆಗಿತ್ತು ಆಗ ಸರ್ ಹೇಳ್ತಾ ಇದ್ರು ದುಡ್ಡು ಮಾಡೋದು ಒಂದು ಸಾಧನೆ ಅಲ್ಲ ಅವರೆಲ್ಲ ನನಗೆ ಗೌರವ ಕೊಟ್ಟು ಅವರ ಸಂಸ್ಥೆಗೆ ನನ್ನ ಪರಿಣಿತಿ ಹಾಗೂ ನನ್ನ ಸಲಹೆ ಬೇಕು ಅಂತಾರಲ್ಲ ಅದಕ್ಕಿಂತ ಹೆಚ್ಚಿನ ಸಾಧನೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ರು ತನ್ನದೇ ಆದದ್ದನ್ನು ಪ್ರಾರಂಭಿಸುವ ಉತ್ಸಾಹದಿಂದ ಘೋಷ್ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಮತ್ತು ಸಾಲದಾರರಿಂದ ಹಣವನ್ನ ಸಾಲವಾಗಿ ಪಡೆಯಲು ನಿರ್ಧಾರ ಮಾಡ್ತಾರೆ
2001ರಲ್ಲಿ ಬಂಧನ್ ಕೊನ್ನಗರ್ ಎಂಬ ಮೈಕ್ರೋಫೈನಾನ್ಸಿಂಗ್ ಎನ್ಜಿಒನ್ನ ಪ್ರಾರಂಭ ಮಾಡ್ತಾರೆ. ಅವರು ಬಡವರಿಗೆ ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಹಣದ ಸಾಲವನ್ನ ನೀಡುವ ಗುರಿಯನ್ನ ಹೊಂದಿದ್ರು. ಕೋಲ್ಕತ್ತಾದ ಉಪನಗರಗಳಲ್ಲಿ ಒಂದು ಚಿಕ್ಕ ತಂಡ ಮತ್ತು ಪುಟ್ಟ ಕೊಠಡಿಯೊಂದಿಗೆ ಚಂದ್ರಶೇಖರ್ ಘೋಷ್ ಅಸಾಧ್ಯವಾದದನ್ನ ಸಾಧಿಸಲು ಪ್ರಯಾಣ ಶುರು ಮಾಡಿದ್ರು. ಮಹಿಳೆನೇ ಕುಟುಂಬದ ಮೂಲಾಧಾರ. ಮಹಿಳೆ ಸಂಪಾದನೆ ಮಾಡಿದ್ರೆ ಮಕ್ಕಳ ಜೀವನ ಶೈಲಿಯನ್ನ ಉತ್ತಮಗೊಳಿಸೋದಾಗಿರ್ಲಿ, ಆರೋಗ್ಯ, ಶಿಕ್ಷಣ ಇವನ್ನೆಲ್ಲ ಉತ್ತಮಗೊಳಿಸಬಹುದು. ಸೊ ಅದರಿಂದ ಅವರು ಕೂಡ ಹಣನ ಸಂಪಾದನೆ ಮಾಡೋದು ಒಳ್ಳೆಯದು. ಆ ಕಾರಣದಿಂದಾಗಿ ನಮ್ಮ ಸಾಧನೆ ಕೂಡ ಉತ್ತಮವಾಗಿದೆ. 100% ಅಷ್ಟು ಮರುಪಾವತಿ ಮಾಡ್ತಾ ಇದ್ದಾರೆ. ಇಂಗ್ಲಿಷ್ನಲ್ಲಿ ಬಂಧನ್ ಅಂದ್ರೆ ಬಾಂಡ್ ಅಂತರ್ಥ. ಇದರ ಉದ್ದೇಶ ಏನಂದ್ರೆ ಕಡಿಮೆ ಆದಾಯದ ವ್ಯಕ್ತಿಗಳನ್ನ ಆರ್ಥಿಕವಾಗಿ ಸ್ವತಂತ್ರರಾಗಲು ಬೆಂಬಲಿಸೋದು, ಅವರನ್ನು ಶಕ್ತರನ್ನಾಗಿ ಮಾಡೋದು. ಈಗ ಹಿಂದಿರುಗಿ ನೋಡೋ ಅವಶ್ಯಕತೆ ಇಲ್ಲ. ಬಂಧನ್ ವೇಗವಾಗಿ ಬೆಳೀತು ಮತ್ತು ಮುಂದಿನ ದಶಕದಲ್ಲಿ ತನ್ನ ಕಾರ್ಯಾಚರಣೆಗಳನ್ನ ಹೆಚ್ಚಿಸಿತು, ಸಾಲಗಳನ್ನ ನೀಡಿತು, ಹಿಂದುಳಿದವರಿಗೆ ಅವರ ಆರ್ಥಿಕ ಭವಿಷ್ಯದ ಜವಾಬ್ದಾರಿಯನ್ನ ವಹಿಸಲು ಅಧಿಕಾರ ನೀಡಿತು. ಎರಡು ಹೊತ್ತಿಗೆ ಬಂಧನ್ ಕೇವಲ ಎನ್ಜಿಒ ಆಗಿರಲಿಲ್ಲ, ಆದರೆ ಈಗ ಭಾರತದ ಅತಿ ದೊಡ್ಡ ಮೈಕ್ರೋಫೈನಾನ್ಸ್ ಸಂಸ್ಥೆಯಾಗಿದೆ. ಸಾವಿರಾರು ಜನರು ಆರ್ಥಿಕ ಸ್ವಾತಂತ್ರ್ಯದ ದಾರಿಯನ್ನ ಕಂಡುಕೊಳ್ಳಲು ಸಹಾಯ ಮಾಡುವ ಜವಾಬ್ದಾರಿಯನ್ನ ಅದು ಹೊಂದಿತ್ತು. ಅವರಲ್ಲಿ ಒಬ್ಬರಾದ ಸುಜಾತಾ ಘೋಷ್ ಅವರು ತಮ್ಮದೇ ಆದ ಉದ್ಯಮವನ್ನು ಪ್ರಾರಂಭಿಸುವ ಕನಸು ಕಂಡಿದ್ರು. ನಾನು ಸಂಘದ ಸಾಲದಲ್ಲಿ 10,000 ರೂಪಾಯಿಗಳನ್ನ ಸಾಲ ತಗೊಂಡು ಅದಕ್ಕೆ ನನ್ನ ಹತ್ತಿರ ಇದ್ದ ಹಣವನ್ನು ಸೇರಿಸಿ ನಾನು ಒಂದು ಸ್ವಂತ ಉದ್ಯಮ ಶುರು ಮಾಡಿದೆ. ನಂತರ ನಾನು ಪ್ರತಿ ವರ್ಷ ನನ್ನ ಸಾಲವನ್ನು ತೀರಿಸ್ತಾ ಮತ್ತೆ ಲೋನ್ ತಗೊಳ್ತಾ ಇದ್ದೆ. ಹೀಗೆ ನನ್ನ ಬಿಸ್ನೆಸ್ ಬೆಳೀತಾ ಹೋಯ್ತು. ನಾನೀಗ 1,00,000 ರೂಪಾಯಿಗಳ ಲೋನ್ ಅನ್ನ ತಗೊಂಡಿದ್ದೀನಿ. ಮುಂದೆ ಬರೋ ವರ್ಷಗಳಲ್ಲಿ ಇನ್ನೂ ಜಾಸ್ತಿ ತಗೊಳ್ತೀನಿ, ಹಾಗೆ ನನ್ನ ಬಿಸ್ನೆಸ್ ನ ಬೆಳೆಸ್ಕೊಂಡು ಹೋಗ್ತೀನಿ. ಖಂಡಿತ ಬಂಧನ್ ಬ್ಯಾಂಕ್ ನಿಂದ ತಗೊಂಡಂತ ಸಾಲ ನನಗೆ ತುಂಬಾನೇ ಉಪಯೋಗವಾಗಿದೆ ಮತ್ತೆ ನನ್ನ ಬಿಸ್ನೆಸ್ ಕೂಡ ಚೆನ್ನಾಗಿ ಬೆಳೀತಾ ಇದೆ. ನಾನು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ನನ್ನ ಪ್ರಯತ್ನ ಹಾಗೂ ಕಠಿಣ ಪರಿಶ್ರಮದಿಂದ ನಾನು 2 ಮೆಷಿನ್ಗಳನ್ನ ಖರೀದಿ ಮಾಡಿದೆ. ನಂತರ 2014-15ರಲ್ಲಿ ನಾನು ಬಂಧನ್ ಬ್ಯಾಂಕ್ನಿಂದ 10,000 ರೂಪಾಯಿ ಲೋನ್ನ ತಗೊಂಡೆ. ಆ ಹಣದಲ್ಲಿ ನಾನು ಇನ್ನೂ 5 ಮೆಷಿನ್ಗಳನ್ನ ಖರೀದಿ ಮಾಡಿದೆ. ನನ್ನ ಉದ್ಯಮ ಬೆಳೆಯೋಕೆ ಶುರುವಾಯಿತು. ಆಮೇಲೆ ಸಂದೀಪ್ ಬೀನ್ ಬ್ಯಾಗ್ಸ್ನ ಶುರು ಮಾಡಿದೆ. ನನ್ನ ಯಶಸ್ಸಿನ ಕತೆಗೆ ಬಂಧನ್ ಬ್ಯಾಂಕ್ನ ಸಹಾಯ ದೊಡ್ಡ ಮಟ್ಟದಲ್ಲಿದೆ. ನನ್ನ ಹತ್ರ ಒಂದು ಹಳೆ ಮಿಷಿನ್ ಮತ್ತೆ ಒಂದು ಚಿಕ್ಕ ಮನೆ ಇತ್ತು. ಬಂಧನ್ ಬ್ಯಾಂಕಿಂದ ನಾನು 2 ಲಕ್ಷ ಲೋನ್ನ ತಗೊಂಡೆ. ಹಾಗಾಗಿ ಅದರಿಂದ ನಾನು ಹೆಚ್ಚಿನ ಮಿಷಿನ್ಗಳನ್ನ ಖರೀದಿ ಮಾಡಿದೆ. ಹಾಗಾಗಿ 35 ಕುಶಲಕರ್ಮಿಗಳನ್ನ ಅಪಾಯಿಂಟ್ ಮಾಡಿಕೊಂಡೆ. ಬಂಧನ್ ಬ್ಯಾಂಕ್ ಸಹಾಯದಿಂದ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಿದೆ. ಘೋಷ್ ರವರ ಕನಸು ನನಸಾಗುವುದಕ್ಕೆ ಶುರುವಾಯಿತು, ಆದರೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಲಿದೆ. ಬಂಧನ್ ಪಶ್ಚಿಮ ಬಂಗಾಳದಲ್ಲಿ ಮಾತ್ರವಲ್ಲದೆ ಭಾರತದಾದ್ಯಂತ ಲಕ್ಷಾಂತರ ಜನರನ್ನು ಸಬಲೀಕರಣಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ರಾಷ್ಟ್ರವ್ಯಾಪಿ ಸಂಸ್ಥೆಯಾಗಿ ಬೆಳೆಯುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಸಣ್ಣ ಎನ್ಜಿಒ ಆಗಿ ಪ್ರಾರಂಭವಾದ 2010ರಲ್ಲಿ ಭಾರತದಲ್ಲಿ ಅತಿ ದೊಡ್ಡ ಮೈಕ್ರೋಫೈನಾನ್ಸಿಂಗ್ ಸಂಸ್ಥೆಯಾಗುವವರೆಗೆ ಬಂಧನ್ ಮತ್ತು ಅದರ ಸಂಸ್ಥಾಪಕ ಚಂದ್ರಶೇಖರ್ ಘೋಷ್ ಕಿರುಬಂಡವಾಳದ ಮೂಲಕ ಹಿಂದುಳಿದವರನ್ನು ಸಬಲೀಕರಣಗೊಳಿಸುವ ಅಸಾಧಾರಣ ಕಾರ್ಯಾಚರಣೆಯಲ್ಲಿದ್ದರು. 2010ರಲ್ಲಿ ಭಾರತದ ಆಗಿನ ಹಣಕಾಸು ಸಚಿವರು ಹೊಸ ಬ್ಯಾಂಕ್ಗಳನ್ನು ಸ್ಥಾಪಿಸಲಾಗುವುದು ಎಂದು ಘೋಷಿಸಿದಾಗ ಘೋಷ್ ನಂಬಿಕೆಯ ಮತ್ತೊಂದು ಜಿಗಿತವನ್ನ ತೆಗೆದುಕೊಳ್ಳಲು ನಿರ್ಧಾರ ಮಾಡ್ತಾರೆ. ಬ್ಯಾಂಕಿಂಗ್ ಪರವಾನಿಗೆಗೆ ಅರ್ಜಿ ಸಲ್ಲಿಸ್ತಾರೆ. ಅದೃಷ್ಟವಶಾತ್ 2010ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಅವರು ನೀಡೋ ಹೊಸ ಬ್ಯಾಂಕಿಂಗ್ ಪರವಾನಗಿಯ ಬಗ್ಗೆ ಘೋಷಿಸಿತು. ಆ ಹೊಸ ಬ್ಯಾಂಕಿಂಗ್ ಪರವಾನಗಿಯಲ್ಲಿ NBFC ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳ್ತು. ಆಗ ನಾನು ನಿರ್ಧಾರ ಮಾಡಿದೆ. ಬಹಳ ಜನ ತಮಾಷೆ ಮಾಡಿದ್ರು. ಆ ಟೈಮಲ್ಲಿ ಜನ ನಿಮ್ಗೇನ್ ತಲೆ ಕೆಟ್ಟಿದೆ ಅಂತ ಕೇಳ್ತಾ ಇದ್ರು. ನೀವು NBFC ಮತ್ತು ಪೂರ್ವ ಪ್ರದೇಶದಿಂದ ಬಂದವರು, ನೀವು ಬ್ಯಾಂಕ್ ಪರವಾನಗಿಗೆ ಅರ್ಜಿ ಸಲ್ಲಿಸ್ತಾ ಇದ್ರಾ? ಎಷ್ಟು ಧೈರ್ಯ ನಿಮಗೆ? ನಾನು ಜಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಆಗ ನನಗೆ ಗೊತ್ತಾಗಿದ್ದು ಏನಂದ್ರೆ, ಯಾಕೆ ಆಗ್ತಿಲ್ಲ ಅಂದ್ರೆ ಅವ್ರಿಗೆ ಇದು ಯಾವ ಮಾಡಲ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಬ್ಯಾಂಕ್ ಒಂದು ಮೈಕ್ರೋಫೈನಾನ್ಸಿಂಗ್ ಸಂಸ್ಥೆ. ಆಮೇಲೆ ಒಂದಿನ ನಾನು ಕೇಳಿದೆ, ಮಾಡಲ್ ಅಂದ್ರೆ ಏನು, ನೀವು ಪ್ರಿಪೇರ್ ಆಗಿದ್ದೀರಾ? ಇನ್ನಿಲ್ಲ. ನನಗೆ ನೆನಪಿರೋ ಪ್ರಕಾರ
ನಾನೊಂದು ಎ4 ಶೀಟ್ ಪೇಪರ್ನ ತಗೊಂಡೆ. ಇದನ್ನ ಕೊಟ್ಟು ಅವ್ರಿಗೆ ಹೇಳಿದೆ, ಇದು ನನ್ನ ಬ್ಯಾಂಕ್ ಬ್ರಾಂಚ್ನ ಡಿಟೇಲ್ಸು, ಇದು ನನ್ನ ಮೈಕ್ರೋ ಕ್ರೆಡಿಟ್ ಆಫೀಸ್. ಪ್ರತಿ 3-4 ಮೈಕ್ರೋ ಕ್ರೆಡಿಟ್ ಆಫೀಸ್ ಒಂದು ಶಾಖೆಯೊಂದಿಗೆ ಲಿಂಕ್ ಆಗೋದನ್ನ ಹಬ್ ಅಂಡ್ ಸ್ಟ್ರೋಕ್ ಅಂತ ಕರೀತಾರೆ. ಮೈಕ್ರೋ ಕ್ರೆಡಿಟ್ ಆಫೀಸ್ ಗ್ರಾಹಕರಿಗೆ ಕ್ರೆಡಿಟ್ ಸೇವೆಯನ್ನ ಮುಂದುವರಿಸುತ್ತೆ ಮತ್ತೆ ಬ್ಯಾಂಕ್ ಶಾಖೆ ಡಿಪಾಸಿಟ್ನ ಜನರೇಟ್ ಮಾಡುತ್ತೆ. ಈ ಮಾಡೆಲ್ನೇ ಆರ್ಬಿಗೆ ಸಲ್ಲಿಸಿರೋದಂತ ಹೇಳಿದೆ. ಇತರ 26 ಅರ್ಜಿದಾರರಲ್ಲಿ ಆದಿತ್ಯ ಬಿರ್ಲಾ ನೂವೋ ಲಿಮಿಟೆಡ್, ಅನಿಲ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ ನಂತಹ ದೊಡ್ಡ ಆಟಗಾರರು ಸೇರಿದ್ರು. ಅಂತಿಮ ಘೋಷಣೆಗಾಗಿ ಕ್ಷಣಗಣನೆ ನಡೆಯುತ್ತಿತ್ತು. ಘೋಷ್ ಹಾಗೂ ಅವರ ತಂಡ ಆರ್ಬಿಐನ ಈ ಫೈನಲ್ ಅನೌನ್ಸ್ಮೆಂಟ್ಗಾಗಿ ಕಾತರದಿಂದ ಕಾಯ್ತಿದ್ರು. ಅಂತಿಮವಾಗಿ ಅವರೆಲ್ಲರೂ ಆಚರಿಸುವ ಸಮಯ ಬಂದಿತ್ತು. ಕೇವಲ 2 ಸಂಸ್ಥೆಗಳಿಗೆ ಯೂನಿವರ್ಸಲ್ ಬ್ಯಾಂಕಿಂಗ್ ಲೈಸೆನ್ಸ್ ಅನ್ನು ನೀಡಲಾಯಿತು ಮತ್ತು ಬಂಧನ್ ಅದರಲ್ಲಿ ಒಂದಾಗಿತ್ತು. ವೆಲ್ಕಮ್ ಟು ಬಂಧನ್ ಬ್ಯಾಂಕ್. 23 ಆಗಸ್ಟ್ 2015 ಬಂಧನ್ ಬ್ಯಾಂಕ್ ಅನ್ನು 501 ಬ್ಯಾಂಕ್ ಶಾಖೆಗಳೊಂದಿಗೆ ಕೋಲ್ಕತ್ತಾದಲ್ಲಿ ಉದ್ಘಾಟಿಸಲಾಯಿತು. ಇದು ನನ್ನ ಜೀವನದ ಅಮೋಘ ದಿನ. ನಾವು ಯೂನಿವರ್ಸಲ್ ಬ್ಯಾಂಕ್ ಆಗಿದ್ದೀವಿ ಮತ್ತು ನಮ್ಮ ಎಲ್ಲಾ ಗ್ರಾಹಕರಿಗೆ ಸಮಾನ ಗೌರವವನ್ನು ಕೊಡ್ತೀವಿ, ದೊಡ್ಡ ಹಾಗೂ ಚಿಕ್ಕ ಗ್ರಾಹಕರಿಗೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ದೊಡ್ಡ ಸಂಸ್ಥೆ ಹುಟ್ಟುತ್ತಾ ಇದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಬಾಂಗ್ಲಾ ಆಂಟರ್ಪ್ರಿನರ್ ಹುಟ್ಟುಕೊಳ್ತಾ ಇರೋದು. ಆಲ್ ದ ವೆರಿ ಬೆಸ್ಟ್ ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಮತ್ತು ಒಟ್ಟಾರೆಯಾಗಿ ಈ ದೇಶಕ್ಕೆ ಬ್ಯಾಂಕ್ ಉತ್ತಮ ಸೇವೆ ಒದಗಿಸಲಿದೆ ಎಂಬುದರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ. ಈ ಉದ್ಘಾಟನಾ ಸಂದರ್ಭದಲ್ಲಿ ಬ್ಯಾಂಕ್ಗೆ ನನ್ನ ಶುಭಾಶಯಗಳು. ನನಗೆ ಒಂದೇ ದಿನದಲ್ಲಿ 450,000 ಅಕೌಂಟ್ ಓಪನಿಂಗ್ ಫಾರ್ಮ್ಗಳು ಬಂದವು. ಅದೇ ದಿನ ನಾನು ಸುಮಾರು 501 ಶಾಖೆಗಳನ್ನು ಓಪನ್ ಮಾಡಿದೆ. ಮೊದಲ ವಾರದಲ್ಲೇ ಖಾತೆ ತೆರೆಯಲು ಬಯಸುವ ಜನರಿಂದ ಬ್ಯಾಂಕ್ಗೆ 5 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದವು. ಕೆಲವೇ ವರ್ಷಗಳಲ್ಲಿ ಬಂಧನ್ ಬ್ಯಾಂಕ್ ಭಾರತದ ಅತ್ಯಂತ ವಿಶ್ವಾಸಾರ್ಹ ಬ್ಯಾಂಕ್ಗಳಲ್ಲಿ ಒಂದಾಗಿ ಬೆಳೆಯಿತು. ನಾವೀನ್ಯತೆ ವೈವಿಧ್ಯತೆಯನ್ನು ಮಾಡುವಾಗ ಘೋಷ್ ಅವರ ಆರಂಭಿಕ ದೃಷ್ಟಿಯಾದ ಆರ್ಥಿಕ ಸೇರ್ಪಡೆಯ ಮೂಲಕ ಸಾಮಾಜಿಕ ಸಬಲೀಕರಣವನ್ನು ಉತ್ತೇಜಿಸುವುದರಲ್ಲಿ ಬಂಧನ್ ದೃಢವಾಗಿ ಬೇರೂರಿದೆ. ಇದು ಈಗ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ಗೆ ಸಹಾಯ ಮಾಡುತ್ತಿದೆ. ಉದ್ಯಮಿಗಳಿಗೆ ಅವರ ಭವಿಷ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹಣಕಾಸಿನ ಸಹಾಯವನ್ನು ನೀಡುತ್ತಿದೆ. ಪಾಪಿಯಾ ಬಾಸು ಪೂರ್ವ ಗೃಹಿಣಿ. ಅವರು ಸ್ವತಂತ್ರ ಆದಾಯದ ಮೂಲವನ್ನು ಹೊಂದಲು ಉತ್ಸುಕರಾಗಿದ್ದರು. ತಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಅವರು ಬಂಧನ್ ಬ್ಯಾಂಕ್ಗೆ ಹೋಗಲು ನಿರ್ಧಾರ ಮಾಡ್ತಾರೆ. ನಾನು ಪ್ರಾರಂಭದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮನೆಯ ಸ್ವಲ್ಪ ಹಣನ ಬಳಸ್ತಾ ಇದ್ದೆ, ಆದರೆ ಅದು ಕಡಿಮೆ ಆಗ್ತಾ ಇತ್ತು. ಹಾಗಾಗಿ ನಮ್ಮ ನೆರೆಹೊರೆಯವರಲ್ಲಿ ಬಂಧನ್ ಸಾಲ ಕೊಡ್ತಾ ಇರೋದನ್ನ ನೋಡಿ ನಾನು ಕೂಡ ಸಂಘ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದೆ. ನಾನು ಬಂಧನ್ನಿಂದ 10,000 ರೂಪಾಯಿಗಳ ಸಾಲನ ಪಡ್ಕೊಂಡೆ. 10 ಜನರಿಂದ ಶುರುವಾದ ನಮ್ಮ ತಂಡದಲ್ಲಿ ಈಗ 200 ಜನ ಇದ್ದಾರೆ. ನಮಗೆ 10,000 ಸಾಲ ಕೊಡುವುದರಿಂದ ಶುರುವಾಗಿ 25,000, ನಂತರ 50,000, ಆಮೇಲೆ 1 ಲಕ್ಷ, ಈಗ ನಾನು 2 ಲಕ್ಷ ರೂಪಾಯಿಗಳ ಸಾಲ ಪಡ್ಕೊಂಡಿದ್ದೀನಿ. ವ್ಯಕ್ತಿಗಳಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನು ಸಾಧಿಸಲು ಸಾಧನಗಳನ್ನು ನೀಡುವುದರ ಮೂಲಕ ಸಮಾಜದ ಕಲ್ಯಾಣವಾಗಿಸುತ್ತಿದ್ದರು. ಬಂಧನ್ ಬ್ಯಾಂಕ್ ತನ್ನ ನವೀನ ಮಾರ್ಕೆಟಿಂಗ್ ಅಭಿಯಾನಗಳ ಮೂಲಕ ಈ ಮೂಲ ತತ್ವವನ್ನು ಅಖಂಡವಾಗಿ ಮುಂದುವರಿಸ್ತಾ ಬಂದಿದೆ. ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ನಮ್ಮ ಹೊಸ ಸ್ಕೂಲಲ್ಲಿ ಎಲ್ಲರೂ ಒಂದೇ. ಬಂಧನ್ ಬ್ಯಾಂಕಲ್ಲೂ ಹೀಗೆ ಆಗುತ್ತೆ. ಚಿಕ್ಕ ಅಕೌಂಟ್ ಆಗಿರ್ಲಿ ದೊಡ್ಡ ಅಕೌಂಟ್ ಆಗಿರ್ಲಿ, ಇಬ್ಬರಿಗೂ ಸೇಮ್ ಸರ್ವಿಸ್ ಸಿಗುತ್ತೆ, ಎಲ್ರಿಗೂ ಸಮಾನ. ಬಂಧನ್ ಬ್ಯಾಂಕ್, ನಿಮ್ಮ ಒಳಿತು ಎಲ್ಲರ ಒಳಿತು. ಹೆಚ್ಚು ಬ್ಯಾಂಕಿಂಗ್ ಔಟ್ಲೆಟ್ಗಳು, 2,43,00,000 ಗ್ರಾಹಕರು, 53,000 ಹೆಚ್ಚು ಉದ್ಯೋಗಿಗಳು. ಒಂದು ಸಣ್ಣ ಎನ್ಜಿಒ ಆಗಿ ಪ್ರಾರಂಭವಾಗಿ 2015 ಬ್ಯಾಂಕ್ ಆಗಿ ಹೊರಹೊಮ್ಮಿದ ಬಂಧನ್ ಅಸ್ತಿತ್ವದ ಕೇವಲ 6 ವರ್ಷಗಳಲ್ಲಿ ವೇಗವಾಗಿ ಬೆಳೆದು ಯಶಸ್ವಿ ಬ್ಯಾಂಕ್ ಆಗಿ ರೂಪುಗೊಂಡಿದೆ. 2018 ಬಂಧನ್ ಬ್ಯಾಂಕ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಸೇರುವ ಮೂಲಕ ಮತ್ತು ಭಾರತದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣ ಮೂಲಕ 8ನೇ ಅತಿದೊಡ್ಡ ಬ್ಯಾಂಕ್ ಆಯಿತು. ಕೊಚಿ 78, ಮೀರಟ್ 103.
2019ರಲ್ಲಿ ಗೃಹ ಫೈನಾನ್ಸ್ನಲ್ಲಿ HDFC ಲಿಮಿಟೆಡ್ನ ಪಾಲನ್ನು ಸಹ ಬ್ಯಾಂಕ್ ಸ್ವಾಧೀನಪಡಿಸಿಕೊಂಡಿತು. ಇಂಡಿಯಾ ಮಾಡುತ್ತೆ ಗೃಹ ಪ್ರವೇಶ. ಬಂಧನ್ ಬ್ಯಾಂಕ್ ಅರ್ಥಪೂರ್ಣ ಸಾಮಾಜಿಕ ಪರಿಣಾಮವನ್ನು ಸೃಷ್ಟಿಸುವುದನ್ನು ಮುಂದುವರಿಸಿದೆ. ಆರೋಗ್ಯ, ಆರ್ಥಿಕ ಸಾಕ್ಷರತೆ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಜೀವನೋಪಾಯ, ಹೀಗೆ ಹಲವಾರು. ವರ್ಷಗಳಲ್ಲಿ ಬಂಧನ್ ಬ್ಯಾಂಕ್ ಮತ್ತು ಅದರ ಸಂಸ್ಥಾಪಕ ಚಂದ್ರಶೇಖರ್ ಘೋಷ್ ಅವರು ಅಸಂಖ್ಯಾತ ಪ್ರಶಸ್ತಿಗಳು, ಪುರಸ್ಕಾರಗಳು ಮತ್ತು ಗೌರವಗಳನ್ನು ಪಡೆದಿದ್ದಾರೆ. ಘೋಷ್ ಅವರ ಜೀವನ ಪರ್ಯಂತ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದರು ಮತ್ತು ಹಾಗೆಯೇ ಮುಂದುವರೆದಿದ್ದಾರೆ ಕೂಡ. ಅವರು ಇಂದು ಭೌತಿಕ ಸಂಪತ್ತನ್ನು ಆನಂದಿಸಿರಬಹುದು, ಆದರೆ ಲಕ್ಷಾಂತರ ಜನರ ನಂಬಿಕೆ ಮತ್ತು ಪ್ರೀತಿ ಅವರ ಜೀವನವು ಬಂಧನಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಇದರಿಂದ ಅವರ ಆಂತರಿಕ ಕಿಚ್ಚು ಇನ್ನೂ ಆರದಂತೆ ನೋಡಿಕೊಳ್ಳುತ್ತಿದೆ. ನೆಲ್ಸನ್ ಮಂಡೇಲಾ ಒಮ್ಮೆ ಹೇಳ್ತಾರೆ, ಬಡತನವನ್ನು ಜಯಿಸುವುದು ದಾನದ ಸೂಚಕವಲ್ಲ, ಇದು ನ್ಯಾಯದ ಕ್ರಮವಾಗಿದೆ. ಲಾಭದಾಯಕ ಬ್ಯಾಂಕ್ ಸಾಮಾಜಿಕ ಒಳಗೊಳ್ಳುವಿಕೆಯ ಪ್ರಬಲ ಸಾಧನ ಮತ್ತು ಬಡತನವನ್ನು ನಿರ್ಮೂಲನೆ ಮಾಡಲು ಹೇಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಬಂಧನ್ ಬ್ಯಾಂಕ್ ಸಾಕ್ಷಿಯಾಗಿದೆ. ಲಕ್ಷಾಂತರ ಜನರಿಗೆ ಜೀವನೋಪಾಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಘನತೆಯನ್ನು ನೀಡುತ್ತಿದೆ.